ಜಾಸ್ತಿ ಇರೋದ್ರಿಂದ ಸರ್ವರ್ ಇಶ್ಯೂ ಬರುತ್ತೆ, ಆಯ್ತಾ? ಸೊ ಯಾರ್ಯಾರು ಬುಕ್ ಮಾಡಿದ್ರು, ನೀವು ಆಲ್ರೆಡಿ ಟ್ರೈ ಮಾಡಿದ್ರಾ ಅಪ್ಲೈ ಮಾಡೋದಕ್ಕೆ ನಂಬರ್ ಪ್ಲೇಟ್ ಅನ್ನ, ಆದ್ರೂ ಯಾರು ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ನಿಮ್ ಮಾಡ್ಬೇಕಾಗಿದ್ ಇಷ್ಟೇ, ಟೈಮ್ ಮೇಲೆ ಟ್ರೈ ಮಾಡಿ, ಓಕೆನಾ? ಐ ಎಮ್ ಆಲ್ಸೋ ಸಿ ಯು. ಹಾಯ್, ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಇಒ ವ್ಲಾಗ್ಸ್. ಎಲ್ರಿ ಆಗಿದ್ದಾರೆ, ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ, ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ. ಏನಕ್ಕಪ್ಪ ತಿರ್ಗ HSRP ನಂಬರ್ ಪ್ಲೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಈ ಒಂದು HSRP ನಂಬರ್ ಪ್ಲೇಟ್ ಏನಕ್ಕೆ ಹಾಕಿಸ್ಕೊಳ್ಬೇಕು, ಏನಕ್ಕೆ ಯಾವ ಎಲ್ಲಿ ತನಕ ಟೈಮ್ ಇದೆ, ಯಾವ ಥರ ಅಪ್ಲೈ ಮಾಡೋದು ಅಂದರೆ HSRP ನಂಬರ್ ಪ್ಲೇಟ್ನ ಅಪ್ಲೈ ಮಾಡಿ ಹಾಕ್ಸ್ಕೊಳ್ಳೋದು ಹೆಂಗೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಸುಮಾರು ನಾನೇ ಅಂತಲ್ಲ, ಸುಮಾರು ಜನ ಯೂಟ್ಯೂಬರ್ಸ್ ಕೂಡ ವಿಡಿಯೋಸ್ನ ಮಾಡಿ ಆಗ್ತಾ ಇದ್ದಾರೆ, ಆದರೂ ಕೂಡ HSRP ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋರ ಸಂಖ್ಯೆ ಮಾತ್ರ ತುಂಬಾ ಕಡಿಮೆ ಆಗಿದೆ, ಓಕೆನಾ? ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಕ್ಕಪ್ಪ ರೀಸನ್ ಮಾಡ್ತಿರೋದು ಅಂತ ಹೇಳಿದ್ರೆ, ಸೊ ನಂದೊಂದು ಲಾಸ್ಟ್ ಒಂದು ಎರಡು ಫಸ್ಟ್ನೇ ವಿಡಿಯೋ ಒಂದು ಹಾಕಿದ್ದೆ HSRP ನಂಬರ್ ಪ್ಲೇಟ್ದು, ಅದು ಒಂದು 20,000 ಪ್ಲಸ್ ಏನೋ ವ್ಯೂಸ್ ಹೊಡೆಯಿದೆಲ್ಲ ಆ ವಿಡಿಯೋ. ಸೊ ಆ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪ ಅಂತ ಹೇಳಿದ್ರೆ, ಸರ್ ನಂದು ಒಂದೊಂದು ವೆಹಿಕಲ್ದು ಅಂದ್ರೆ ತಗೊಳ್ತಾ ಇಲ್ಲ, ಮತ್ತೆ ಏನು ತೋರಿಸ್ತಿಲ್ಲ ಸರ್, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ವೆಬ್ಸೈಟ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ, ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಸೊ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಈ ಒಂದು ವಿಡಿಯೋದಲ್ಲಿ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ, ಏನು ಅದು ಯಾವ ಥರ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ ಮುಂದಕ್ಕೆ, ಅದೊಂದು ಚಿಕ್ಕ ಟಿಪ್ಸ್ ಕೊಡ್ತೀನಿ, ಅದನ್ನು ಫಾಲೋ ಮಾಡಿದ್ರೆ HSRP ನಂಬರ್ ಪ್ಲೇಟ್ನ ಆರಾಮಾಗಿ ಬುಕ್ ಮಾಡ್ಕೋಬಹುದು ಮನೇಲಿ ಕುತ್ಕೊಂಡು ಫೋನಲ್ಲೇ. ಸೊ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ಏನೋ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರೋದೆ, HSRP ನಂಬರ್ ಪ್ಲೇಟು ಲಾಸ್ಟ್ 2023 ಅದೊಂದು ಅನೌನ್ಸ್ಮೆಂಟ್ ಬಂದಿತ್ತು, HSRP ನಂಬರ್ ಪ್ಲೇಟ್ನ ಹಾಸ್ಕೊಳ್ಳಿ ಅಂತೇಳಿ. ಸೊ ಅದು ಆವಾಗಲೂ ಹಾಸ್ಕೊಂಡಿಲ್ಲ ಅಮೌಂಟ್, ತಿರ್ಗಾ ಇವಾಗ 2024 ಈಗ ಫೆಬ್ರವರಿ ತನಕ, February 17 ತನಕ ಏನು ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಸೊ ಸುಮಾರು ಜನಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಲೈಫಲ್ಲಿ ಇರೋ ಕಷ್ಟಗಳ ಜೊತೆಗೆ ಇದು ಒಂದು ಜೊತೆಗೆ ಬಂದು ಆ್ಯಡ್ ಆನ್ ಆಗಿದೆ ಅಂತ ಸುಮಾರು ಜನ ಹೇಳ್ತಾರೆ, ಆಯ್ತಾ? ಸೊ ಏನು ಮಾಡೋಕ್ಕಾಗಲ್ಲ, HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೊಳ್ಳಿ ಅಂತ ಗೌರ್ಮೆಂಟಿಂದ ರೂಲ್ಸ್ ಬಂದಿರೋದ್ರಿಂದ ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ಈಗ ಫೆಬ್ರವರಿ ಈಗ ಇನ್ನೊಂದು 2-3 ಡೇಸ್ ಇರ್ಬೋದಾ, ಕರೆಕ್ಟ್ 2-3 ಡೇಸ್ ಇರ್ಬೋದೇನೋ. ಸೊ ಅಷ್ಟೊಳಗಡೆ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಫೈನ್ ಹಾಕ್ತಾರೆ ಅಂತೇಳಿ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಫೈನ್ ಬಂದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲೂ ಹೇಳಿದ್ದೆ, ಅದು ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ ಇದರಲ್ಲಿ, ಏನಕ್ಕಂದ್ರೆ ಇದು ಗೌರ್ಮೆಂಟ್ ಅಫಿಷಿಯಲ್ಸಿಂದನೇ ಬಂದಿರುವಂಥ ಇನ್ಫಾರ್ಮೇಶನ್ನ ನಿಮ್ಗೆ ಹೇಳ್ತಿರೋದು. ಫೈನ್ ಬಂದ್ಬಿಟ್ಟು ಫಸ್ಟ್ನೇ ಸಲ ನೀವು ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ದೆ ಸಿಗಾಕೊಂಡ್ರೆ ಪೊಲೀಸರ ಹತ್ರ 500 ರೂಪಾಯಿನ ಫೈನ್ನ ತಗೊಳ್ತಾರೆ. ಸೊ ಅದು 500 ರೂಪಾಯಿ ಕಟ್ಟಿನ ಸೆಕೆಂಡ್ ಟೈಮ್ ನೀವು ಏನಾದರೂ ಸಿಗಾಕೊಂಡು HSRP ನಂಬರ್ ಪ್ಲೇಟ್ ಹಾಕ್ಸ್ ಸಿಗಾಕೊಂಡ್ರೆ 1,000 ರೂಪೀಸ್ನ ಅಂದ್ರೆ ನೀವು ಪೇ ಮಾಡ್ಬೇಕು, ಅಂದ್ರೆ ಫೈನ್ನ ಪೇ ಮಾಡ್ಬೇಕಾಗುತ್ತೆ, ಓಕೆನಾ? ಯಾರ್ಯಾರು ಈ ಒಂದು ನಂಬರ್ ಪ್ಲೇಟ್ನ ಹಾಕ್ಸ್ಕೊಳ್ಬೇಕು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, 2019 ಅದಕ್ಕಿಂತ ಹಳೆ ಗಾಡಿಗಳು ಯಾವ್ದಾದ್ರು ಇದ್ರೆ, ಸೊ ಅಂತ ಗಾಡಿಗಳಿಗೆ ನಾವು HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೊಳ್ಬೇಕಾಗುತ್ತೆ. 19 ನವೆಂಬರ್ಗಿಂತ ನವೆಂಬರ್ ಆದ್ಮೇಲಿಂದ ನೀವೇನಂದ್ರೆ ಆ ಗಾಡಿ ತಗೊಂಡಿದ್ರೆ, ಸೊ ಅದಕ್ಕೇನು ಹಾಕ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಆಯ್ತಾ? ಸೊ ಅಂತ ಗಾಡಿಗಳಿಗೆ ಶೋರೂಮ್ ಇಂದನೇ ನಿಮ್ಗೆ HSRP ನಂಬರ್ ಪ್ಲೇಟ್ ಅನ್ನೋದನ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಈಗ ತಲೆನೋವಾಗ ಯಾರಿಗಪ್ಪ ಅಂತ ಹೇಳಿದ್ರೆ, 2019 ಈ ಮುಂಚೆ ಯಾರು ಗಾಡಿಗಳು ತಗೊಂಡಿರ್ತಾರೋ, ಸೊ ಅಂತವ್ರು HSRP ನಂಬರ್ ಪ್ಲೇಟ್ಗಳನ್ನ ಹಾಕ್ಸ್ಕೊಳ್ಬೇಕಾಗುತ್ತೆ, ಓಕೆನಾ? ಸೊ ನಾನು ಏನ್ ದಿನ ಓಡಾಡ್ತೀನಿ ಅಂತ ನೋಡ್ತಾ ಇದ್ದೀನಿ, ನಾನು ಇಷ್ಟು ದಿನ ಆಗಿ ಡೆಡ್ ಲೈನ್ ಇನ್ನೊಂದು 3-4 ದಿನ ಡೆಡ್ ಲೈನ್ ಇದೆ. ಸೊ ಹಿಂಗಿರುವಾಗ್ಲೂ ನಾನೇ ನೋಡಿದ್ದೀನಿ ಸುಮಾರು ಗಾಡಿಗಳು, ನಮ್ಮ ಮನೆ ಹತ್ರ ಇರೋವಂಥ ಗಾಡಿಗಳಾಗಿರ್ಬೋದು, ನಾವು ಸಿಟಿಲಿ ಏನೋ ಓಡಾಡ್ತೀನಿ, ಸುಮಾರು ಗಾಡಿಗಳಿಗೆ ನಂಬರ್ ಪ್ಲೇಟ್ನ ಹಾಸ್ಕೊಂಡೇ ಇಲ್ಲ, ಸುಮ್ಮನೆ ಹಂಗೆ ಓಡಾಡ್ತಿದ್ದಾರೆ, ಓಕೆನಾ? ಸೊ ಹತ್ರ ಕರ್ನಾಟಕದಲ್ಲಿ ಒಂದು 2 ಕೋಟಿ ವೆಹಿಕಲ್ಸ್ಗಳಿದ್ದು, 2 ಕೋಟಿಲಿ ಇಲ್ಲಿ ತನಕ ಒಂದು ಅವರು ಯಾವಾಗ ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಹತ್ರ ಒಂದು 20-25 ಲಕ್ಷ ಗಾಡಿಗಳಿಗೆ ಮಾತ್ರ HSRP ನಂಬರ್ ಪ್ಲೇಟ್ನ ಹಾಸ್ಕೊಂಡಿದ್ದಾರೆ, ಓಕೆನಾ? ಇನ್ನು ಹತ್ರ ನಿಮಗೆ ಎಸ್ಟಿ ಕೊಳ್ತು, ಹತ್ರ ಒಂದು 70-75 ಆಯ್ತಾ, 1,70-75 ಲಕ್ಷ ಗಾಡಿಗಳಿಗೆ HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೊಳ್ಬೇಕು, ಆಯ್ತಾ? ಸೊ ಇವ್ರಿಗೆಲ್ಲ ಇನ್ಫಾರ್ಮೇಶನ್ ಹೋಗಿದ್ಯಾ ಅಥವಾ ಹೋಗಿದ್ರು ಸುಮ್ಮನಿದ್ದಾರಾ ಏನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, HSRP ನಂಬರ್ ಪ್ಲೇಟ್ನ ಸುಮಾರು ಜನ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನ ಏನಪ್ಪ ಒಂದು ಇದು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಹೇಳಿದ್ನ ನಿಮ್ಗೆ ಸ್ಟಾರ್ಟಿಂಗಲ್ಲೇ, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಸರ್, ಒಂದೊಂದು ಆಪ್ಷನ್ ತೋರಿಸ್ತಿಲ್ಲ, ಒಂದೊಂದು ಎರರ್ ಬರ್ತಾ ಇದೆ ವೆಬ್ಸೈಟಲ್ಲಿ ಅಂತ ಹೇಳಿದರು. ಸೊ ಹೌದು, ಯಾಕಪ್ಪ ಎರರ್ ಬರ್ತಾ ಇದೆ ಅಂದರೆ, ಈಗ ಡೆಡ್ ಲೈನ್ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ಜನಗಳಿಗೆ ಗೊತ್ತಿದೆ, ತುಂಬ ಟೈಮ್ ಕೊಟ್ಟಾಗ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇನ್ನೇನು ಹತ್ರ ಫೈನ್ ಕಟ್ಟೋ ಅಂತ ಟೈಮ್ ಹತ್ರ ಬಂತು ಅನ್ನೋ ಟೈಮಲ್ಲಿ ಎಲ್ಲರೂ ಕೂಡ ಹೋಗಿ ವೆಬ್ಸೈಟಲ್ಲಿ
ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ವೆಬ್ಸೈಟು ಏನು ಸರ್ವರ್ ಇಶ್ಯೂ ಬರೋದು ಆ ಥರ ಪ್ರಾಬ್ಲಮ್ಗಳಾಗುತ್ತೆ. ಅವಾಗ ಸುಮಾರು ಜನ ಅಪ್ಲೈ ಆಗಲ್ಲ, ಒಬ್ಬೊಬ್ರದ್ದು ಅಪ್ಲೈ ಆದರೆ ಒಬ್ಬೊಬ್ರದ್ದು ಅಪ್ಲೈ ಆಗಲ್ಲ, ಆಯಿತಾ? ಈ ಥರ ಸಿಚುವೇಶನ್ ಆಗಿದೆ. ಈಗ ಹತ್ತತ್ರ ಇನ್ನೊಂದು 3-4 ಡೇಸ್ ಇರೋದ್ರಿಂದ 5 ಲಕ್ಷ ಆ ಥರ ಗಾಡಿಗಳನ್ನ ಏನು ಒಂದು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದಕ್ಕೆ ಒಂದು 5 ಲಕ್ಷ ಹತ್ತತ್ರ ಗಾಡಿಗಳನ್ನ ವಾರಕ್ಕೆ ಅಪ್ಲೈ ಮಾಡ್ತಿದಾರಂತೆ. ಸೊ ಅದರಿಂದ ಸರ್ವರ್ಗೆ ಇಶ್ಯೂ, ಸರ್ವರಲ್ಲಿ ಇಶ್ಯೂ ಆಗಿರೋದ್ರಿಂದ ತಗೊಳ್ತಿಲ್ಲ, ಆಯ್ತಾ? ಮತ್ತೆ ಸುಮಾರು ಜನ ಹೇಳ್ತಾ ಇದ್ರೆ ಒಂದು ಹೋಂಡಾ ಕಂಪ್ನಿ ವೆಹಿಕಲ್ದು ಆಪ್ಷನ್ ಅದೇನು ತೋರಿಸ್ತಾ ಇಲ್ಲ, ಅದು ಪ್ರೆಸ್ ಮಾಡಿದ್ರು ಅದು ತಗೊಳ್ತಾ ಇಲ್ಲ ಅಂತೇಳಿ. ಸೊ ಅದು ಅದು ಕೂಡ ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ಆಯ್ತಾ? ಸೊ ಆ ಥರ ಪ್ರಾಬ್ಲಮ್ಸ್ನೆಲ್ಲ ಗೌರ್ಮೆಂಟ್ ಅವರು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಗೌರ್ಮೆಂಟಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ಈಗ ಏನು ಡೆಡ್ಲೈನ್ ಕೊಟ್ಟಿದ್ದಾರೆ February 17 ತನಕ. ಸೊ ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಮುಂದಕ್ಕೆ ಕೊಟ್ಟು ಅಂದರೆ ಒಂದು 2 ವೀಕ್ಸ್ ಇಲ್ಲ 1 ಮಂತ್ ತನಕ ಟೈಮ್ ಕೊಟ್ಟು ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಹಾಕ್ಕೊಳ್ಳೋ ಅಂದರೆ ನಂಬರ್ ಪ್ಲೇಟ್ನ ಹಾಕ್ಸ್ಕೊಳ್ಳೋ ಥರ ಆಗಬೇಕು ಅನ್ನೋ ರೀಸನಿಂದ ಟೈಮ್ ಕೊಡಬೇಕು ಅಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಕಾರ್ ನೋಡ್ಬೇಕಾಗತ್ತೆ, ಟೈಮ್ ಅಂತೂ ಕೊಡ್ತಾರೆ. ಸೊ ಎಲ್ಲಿ ತನಕ ಟೈಮ್ ಕೊಡ್ತಾರೆ ಅಂತ ನೋಡಿ ಗೊತ್ತಿಲ್ಲ. ಆದರೆ ಟೈಮ್ ಕೊಡ್ತಾರೆ ಅಂದ್ಬಿಟ್ಟು ನೀವು ಇನ್ನೂ ಟೈಮ್ ಸಿಗತ್ತೆ ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳೋಕೆ ಹೋಗ್ಬಿಡಿ. ಆದಷ್ಟು ನೀವು ಫ್ರೀ ಟೈಮ್ ಮಾಡಿಕೊಂಡು ಮನೆಯಲ್ಲೇ, ನೀವು ಎಲ್ಲೂ ಹೋಗ್ಬೇಕು ಅನ್ನೋದಿಲ್ಲ, ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಫೋನಲ್ಲೇ ನೀವು ನಂದು ವೀಡಿಯೋನ ಮುಂಚೆ ಹಾಕಿದ್ದೀನಿ, ಆ ವೀಡಿಯೋ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐಕಾನಲ್ಲಿ ಕೂಡ ಹಾಕಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವೀಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದರಲ್ಲಿ A to Z ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಹೆಂಗೆ HSRP ನಂಬರ್ ಪ್ಲೇಟ್ನ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಹೋಗಿ ಆ ವೀಡಿಯೋನ ಈ ವೀಡಿಯೋನ ಮುಗಿಸ್ಕೊಂಡು ಆ ವೀಡಿಯೋನ ನೋಡಿ, ಮತ್ತೆ ವೀಡಿಯೋ ನೀವೇನು ನಂಬರ್ ಪ್ಲೇಟ್ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಬುಕ್ ಮಾಡ್ಕೊಳ್ಳಿ, ಓಕೆನಾ? ವೀಡಿಯೋದಲ್ಲಿ ನಿಮಗೆ ಏನಂತ ಹಳೆ ವೀಡಿಯೋದಲ್ಲಿ ಏನಂತ ಹೇಳಿದ್ದೆ ಅಂದರೆ HSRP ನಂಬರ್ ಪ್ಲೇಟ್ ಬುಕ್ ಮಾಡಿಬಿಟ್ಟು ಅಂದರೆ ನೀವು ಹತ್ರದಲ್ಲಿ ನಿಮ್ಮ ಸುತ್ತಮುತ್ತ ಹತ್ರದಲ್ಲಿ ಡೀಲರ್ಸ್ ಯಾರು ಇರ್ತಾರೆ, ಸೊ ಅವರು ಡೇಟ್ ಮತ್ತು ಟೈಮಿಂಗ್ಸ್ ಅವೈಲಬಿಲಿಟಿ ಇದೇನಿದೆ ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ದೆ. ಸೊ ಆದರೆ ಒಂದಷ್ಟು ಪಿನ್ ಕೋಡು ಅಂದರೆ ಒಂದೊಂದು ಕಡೆ ಆ ವೆಬ್ಸೈಟ್ ಒಂದೊಂದು ತೋರಿಸುತ್ತೆ, ಏನಂದ್ರೆ ನಿಮ್ಮ ಪಿನ್ ಕೋಡ್ ಹಾಕಿರ್ತಾರೆ, ನಿಮ್ಮ ಬೇರೆ ಪಿನ್ ಕೋಡು, ಆ ಪಿನ್ ಕೋಡ್ಗೆ ಅವೈಲಬಿಲಿಟಿ ಅಂದರೆ ಏನಂತಂದ್ರೆ ನೀವು ಅಲ್ಲಿಗೆ ಡೀಲರ್ಸ್ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇರೋದಿಲ್ಲ, ಆಯ್ತಾ? ಅಂದರೆ ನಿಮ್ಮ ಇರೋ ಮನೆಗೆ ನಿಮ್ಮ ಅಡ್ರೆಸ್ಗೆ ಅವರೇ HSRP ನಂಬರ್ ಪ್ಲೇಟ್ನ ತಂದು ಅವರೇ ಬಂದು ಫಿಟ್ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಫ್ರೀ ಆಫ್ ಕಾಸ್ಟಲ್ಲಿ. ಸೊ ನಾರ್ಮಲ್ ನೀವು ಡೀಲರ್ಸ್ ಹತ್ರ ಹೋಗಿ ನೀವು ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋದಕ್ಕಿಂತ ರೂಪಾಯಿ ಹೆಚ್ಚು ಜಾಸ್ತಿ ತೊಗೋಬೋದು ಇಲ್ಲಿ, ಆಯ್ತಾ? ನಿಮ್ಮ ಮನೆಗೆ ತಂದು ಹಾಕ್ಕೊಡ್ತಾರೆ ಅವರೇ. ಸೊ ಈ ಆಪ್ಷನ್ ಕೂಡ ಒಂದೊಂದು ಪಿನ್ ಕೋಡ್ಗೆ, ನೀವು ಪಿನ್ ಕೋಡ್ ಹಾಕ್ದಾಗ ಅಲ್ಲೇ ತೋರಿಸುತ್ತೆ ನಿಮಗೆ, ಅಂದರೆ ಡೀಲರ್ಸ್ ಹತ್ರ ಹೋಗಿ ತೊಗೊಳ್ತೀರ ಅಥವಾ ಹೋಮ್ ಡೆಲಿವರಿ ಅಂದರೆ ಮನೆಗೆ ಬೇಕಾ HSRP ನಂಬರ್ ಪ್ಲೇಟು ಮನೆಗೆ ಬರಬೇಕು ಅನ್ನೋದು ಆಪ್ಷನ್ ತೋರಿಸುತ್ತೆ. ಸೊ ಮನೆಗೆ ಬೇಕು ಅಂತನವರು ಆರಾಮಾಗಿ ಮನೆಗೆ ಅಂತ ಬುಕ್ ಮಾಡಿಕೊಂಡ್ರೆ ನೀವೇನು ಡೀಲರ್ಸ್ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಸೊ ಅವರೇ ನಂಬರ್ ಪ್ಲೇಟ್ ಅವ್ರ ಹತ್ರ ಬಂದ್ಮೇಲಿಂದ ನಿಮ್ಗೆ ಕಾಲ್ ಮಾಡಿಕೊಂಡು ಸರ್ ಈ ಥರ ನಂಬರ್ ಪ್ಲೇಟ್ ಬಂದಿದೆ, ಬಂದಿದ್ದೀವಿ ಸರ್ ನಿಮ್ಮ ಲೊಕೇಶನ್ಗೆ ಅಂತ ಕಾಲ್ ಮಾಡ್ತಾರೆ. ಸೊ ಅವಾಗ ಅವ್ರು ಗಾಡಿ ಕೊಟ್ಟರೆ, ನೀವು ಗಾಡಿ ಕೊಟ್ಟರೆ ಅವ್ರಿಗೆ ನಿಮ್ಮ ಮನೆ ಮುಂದೆಯೇ ಅವರು ನಂಬರ್ ಪ್ಲೇಟ್ನ ಫಿಟ್ ಮಾಡಿಬಿಟ್ಟು ಹೋಗ್ತಾರೆ, ಓಕೆನಾ? ಇದಕ್ಕೆ ಯಾವುದೇ ರೀತಿ 1 ರೂಪಾಯಿ ಅಮೌಂಟ್ ತೊಗೊಳ್ಳೋದಿಲ್ಲ. ಇನ್ನೊಂದೇನಪ್ಪ ಅಂತಂದರೆ ಇದು ಯಾವುದೇ ರೀತಿ ನಿಮಗೆ ಕ್ಯಾಶ್ ಕೊಟ್ಬಿಟ್ಟು ಮೋಸ ಮಾಡೋರು ಇದ್ದಾರೆ. ಒಂದಷ್ಟು ನ್ಯೂಸ್ ನೋಡಿದೆ ಮೊನ್ನೆ ನಾನು, ಏನಪ್ಪಾ ಅಂತ ಹೇಳಿದ್ರೆ ವಯಸ್ಸಾದವ್ರಿಗೆ ಗೊತ್ತಾಗೋದಿಲ್ಲ ಅವ್ರು ಏನಪ್ಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ನಮಗೆ ಕೊಡಿ ನಾನೇ ಮಾಡಿಸ್ಕೊಡ್ತೀನಿ, ನಂಗೆ ಇಷ್ಟು ಅಮೌಂಟ್ ಕೂಡ ಮಾಡಿಸ್ಕೊಡ್ತೀನಿ, ನಾನೇ ತಂದು ಹಾಕ್ಕೊಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಅಮೌಂಟ್ ಇಸ್ಕೊಂಡು ಮೋಸ ಮಾಡ್ತಿರೋದು ಸುಮಾರು ಜನ ಅಂದರೆ ನ್ಯೂಸಲ್ಲಿ ನೋಡಿದ್ದೆ ನಾನು. ಸೊ ಆ ಥರ ಯಾವುದೂ ಇರೋದಿಲ್ಲ, ಗೌರ್ಮೆಂಟಲ್ಲಿ ಮಾಡಿರೋದು ಆ ಥರ ಏನು ಮೋಸ ನಡೀಬಾರ್ದು ಅನ್ನೋ ರೀಸನ್ಗೆ ವೆಬ್ಸೈಟಲ್ಲಿ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ HSRP ನಂಬರ್ ಪ್ಲೇಟ್ನ ತಗೊಳ್ಳೋ ಥರ ಮಾಡಿದ್ದಾರೆ, ಓಕೆನಾ? ಸೊ ಯಾರೇ ಬಂದು ನಿಮ್ಮ ಹತ್ರ ದುಡ್ಡು ಕೊಡಿ ನಾನೇ ಮಾಡಿಸ್ಕೊಡ್ತೀನಿ, ಬೇಗ ಮಾಡಿಸ್ಕೊಡ್ತೀನಿ, ನಾನೇ ತಂದು ಹಾಕ್ಕೊಡ್ತೀನಿ ಅಂತಂದರೆ ಕೊಡೋಕೆ ಹೋಗ್ಬಿಡಿ. ಇನ್ನೊಂದೇನಪ್ಪ ಮೈನ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು ಜನ ಅಪ್ಲೈ ಮಾಡಿದಾಗ ಏನು ಸರ್ವರ್ ಇಶ್ಯೂ ಬಂದು ಎರರ್ ಬರ್ತಾ ಇದೆ, ಸೊ ಅಂಥವ್ರಿಗೆ ಒಂದು ಏನಪ್ಪ ಟಿಪ್ಸ್ ಕೊಡ್ತಾ ನನ್ನ ಕಡೆಯಿಂದ ಅಂತ ಹೇಳಿದ್ರೆ, ಸೊ ನೀವು ಬುಕ್ ಮಾಡೋವಂಥ ಟೈಮಲ್ಲಿ ಒಂದು ತಲೆ ಇಟ್ಕೊಳ್ಳಿ, ಇವಾಗ ಡೆಡ್ಲೈನ್ ಹತ್ರ ಬಂದಿರೋದ್ರಿಂದ ಬುಕ್ ಮಾಡೋ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸರ್ವರ್ ಇಶ್ಯೂ ಬರುತ್ತೆ, ಆಯ್ತಾ? ಸೊ ಯಾರ್ಯಾರು ಬುಕ್ ಮಾಡಿದ್ರು ನೀವು ಆಲ್ರೆಡಿ ಟ್ರೈ ಮಾಡಿದ್ರ ಅಪ್ಲೈ ಮಾಡೋದಕ್ಕೆ ನಂಬರ್ ಪ್ಲೇಟನ್ನ, ಆದರೂ ಯಾರು ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ರಾತ್ರಿ ಒಂದು 11:30 ಮೇಲೆ ಟ್ರೈ ಮಾಡಿ, ಓಕೆನಾ? ರಾತ್ರಿ 11:30 ಮೇಲೆ ಟ್ರೈ ಮಾಡಿ. ಏನಕ್ಕಂದ್ರೆ ಅವಾಗ ಒಂದು ಅಪ್ಲೈ ಮಾಡುವಂಥ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ, ಅವಾಗ ಸ್ವಲ್ಪ ಏನು ಸರ್ವರ್ ಅನ್ನೋದು ಫ್ರೀ ಇರುತ್ತೆ, ಆಯ್ತಾ? ಅವಾಗ ನೀವು ಅಪ್ಲೈ ಮಾಡಿದಾಗ ಅದು ಅಪ್ಲೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, 12 ಗಂಟೆ ಮತ್ತು ಬೆಳಗಿನ ಜಾವ ಒಂದು 3-4 ಗಂಟೆ ಈ ಟೈಮಲ್ಲಿ ನೀವು ಅಪ್ಲೈ ಮಾಡೋದ್ರಿಂದ ಅವಾಗ ಅಪ್ಲೈ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ಅವಾಗ ನಿಮ್ಮದು ನೀವು ಅಪ್ಲೈ ಮಾಡಿದಾಗ ನಿಮ್ಮದು ತಗೊಳ್ಳೋಂಥ ಚಾನ್ಸಸ್ ಅಪ್ಲೈ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ಫಾಲೋ ಮಾಡಿ ನೋಡಿ, ಆದಷ್ಟು ನಾನು ಸುಮಾರು ಜನಕ್ಕೆ ಸಜೆಸ್ಟ್ ಮಾಡಿದ್ದೆ, ನಾನು ವಾಟ್ಸಪ್ಪಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ರು. ಸೊ ಅವ್ರಿಗೆ ಸಜೆಸ್ಟ್ ಮಾಡಿದ್ದೆ ಆಗ್ತಿಲ್ಲ ಅನ್ನೋರಿಗೆ, ಸೊ ನೈಟ್ ಹೊತ್ತು ಟ್ರೈ ಮಾಡಿದ್ರಿಂದ ಅವ್ರಿಗೆಲ್ಲ ಆಗಿದೆ, ಆಯಿತಾ? ಸೊ ಇದೊಂದು ಸಲ ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಏನು ತಪ್ಪಾಗಲ್ಲ.
ಟ್ರೈ ಮಾಡಿ ಆಗತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ, ಐ ತಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ಕೊಡುವಂಥ ವಿಡಿಯೋ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಕೂಡ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಸ್ನೇಹಿತರು ಯಾರಾದರೂ ಹೆಚ್ಚಿನ ಸ್ವಲ್ಪ ನಮ್ಮ ಪ್ಲೇಟ್ ಹಾಕ್ಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ ಅಂತಂದರೆ ಒಂದು ಐಡಿಯಾ ಬರುತ್ತೆ. ಆಯಿತಾ, ಮತ್ತು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಸಿಗೋಣ, ಟೇಕ್ ಕೇರ್, ಬೈ ಬೈ.